ನಮಸ್ತೆ ಗೆಳೆಯರೆ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಅಂತ ಅಲಮೇಲಮ್ಮ ಮೈಸೂರು ಅರಸರಿಗೆ ಶಾಪ ನೀಡಿದ್ಲು. ಇದರ ವಿಮೋಚನೆಗೆ ಪ್ರತಿ ದಸರಾ ಉತ್ಸವದಲ್ಲಿ ಅಲಮೇಲಮ್ಮ ಮೂರ್ತಿಗೆ ಯದುವಂಶಸ್ಥರು ಪೂಜೆ ಮಾಡ್ತಾರೆ. ಇದರಲ್ಲಿ ತಲಕಾಡು ಮರಳಾಗಲಿ ಅನ್ನೋ ಶಾಪದ ಬಗ್ಗೆ ಸ್ವಲ್ಪ ಸೈಂಟಿಫಿಕ್ ಆಗಿ ನೋಡಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ. ಅಲಮೇಲಮ್ಮ ನಿಜಕ್ಕೂ ಶಾಪ ನೀಡಿದ್ರ? ಸುತ್ತ ಎಲ್ಲೂ ಸಮುದ್ರ ಇಲ್ಲದಿದ್ರೂ ತಲಕಾಡಿನಲ್ಲಿ ದಿಢೀರನೆ ಮರಳು ಪ್ರತ್ಯಕ್ಷ ಆಗೋಕೆ ಕಾರಣ ಏನು ಅನ್ನೋದು ಎಲ್ಲರಿಗೂ ಇರೋ ಕುತೂಹಲ. ಇದಕ್ಕೆ ಅನೇಕ ತಜ್ಞರು, ಭೂಗೋಳ ವಿಜ್ಞಾನವನ್ನು ಅಧ್ಯಯನ ಮಾಡಿದ ಕೆಲವು ಪರಿಣತರು ತಮ್ಮ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಮೈಸೂರಿನಲ್ಲಿರುವ ಕಥೆಯ ಪ್ರಕಾರ, ಹಿಂದೆ ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯರು ಆಡಳಿತ ಮಾಡ್ತಾ ಇದ್ರು. ಇವರಿಗೆ ಬೆನ್ನುಪಣಿ ರೋಗ ಬಂದಿತ್ತು. ಇದರ ನಿವಾರಣೆಗೆ ಶ್ರೀರಂಗರಾಯರು ತಮ್ಮ ಪತ್ನಿ ಅಲಮೇಲಮ್ಮನ ಜೊತೆ ತಲಕಾಡಿನ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರು. ಆ ಸಮಯಕ್ಕೆ ಅಂತಾನೆ ಕಾಯ್ತಾ ಇದ್ದ ಮೈಸೂರಿನ ಒಡೆಯರು ಕೂಡಲೇ ದಾಳಿ ಮಾಡಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ತಾರೆ. ಆ ಸಂದರ್ಭದಲ್ಲೇ ಶ್ರೀರಂಗರಾಯರು ತಲಕಾಡಿನಲ್ಲೇ ಮೃತಪಡ್ತಾರೆ. ಅಲಮೇಲಮ್ಮ ದುಃಖದಿಂದ ಮಾಲಂಗಿಗೆ ಹೋಗಿ ನೆಲೆಸ್ತಾರೆ. ಮೈಸೂರಿನ ಒಡೆಯರು ಅಲಮೇಲಮ್ಮನ ಮೇಲೂ ದಾಳಿ ಮಾಡೋಕೆ ತೀರ್ಮಾನ ಮಾಡ್ತಾರೆ. ಅದು ಗೊತ್ತಾದಾಗ ಅಲಮೇಲಮ್ಮನವರಿಗೆ ಕೋಪ ಬಂದು ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಅಂತ ಶಾಪ ಕೊಟ್ಟು ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ 1991 ಇಲ್ಲಿ ಉತ್ಖನನ ನಡೆಯಿತು. ಅದಾದಮೇಲೆ 2006-2007 ಉತ್ಖನನ ನಡೆದಿವೆ. ಈ ವರದಿಗಳ ಪ್ರಕಾರ ವಿಜಯನಗರದ ಅರಸರ ಕಾಲದಲ್ಲಿ ಕ್ರಿಸ್ತಶಕ 1342 ಅವಧಿಯಲ್ಲಿ ತಲಕಾಡಿನ ಉತ್ತರ ಭಾಗದಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ಮಾಧವ ಮಂತ್ರಿ ನಾಲೆ ನಿರ್ಮಾಣವಾಗಿತ್ತು. ಈ ನಾಲೆಯಿಂದ ಕಾವೇರಿ ನದಿಯ ನೀರು ಕಡಿಮೆಯಾಗಿ ಎಷ್ಟೋ ವರ್ಷಗಳಿಂದ ನದಿಯ ಕೆಳಭಾಗದಲ್ಲಿ ಇದ್ದ ಮರಳು ಮೇಲಕ್ಕೆ ಬಂತು. ಬಿಸಿಲಿನಲ್ಲಿ ಒಣಗಿದ ಈ ಮರಳು ಗಾಳಿಯ ಹೊಡೆತದಿಂದ ತಲಕಾಡು ಪಟ್ಟಣಕ್ಕೆ ಬಂದು ಸಂಗ್ರಹವಾಯಿತು. ಪ್ರತಿದಿನ ಈ ಮರಳಿನ ಧೂಳಿನಿಂದ ಬೇಸರಗೊಂಡ ಜನರು ಅನಿವಾರ್ಯವಾಗಿ ತಲಕಾಡನ್ನು ಬಿಟ್ಟು ಬೇರೆ ಕಡೆಗೆ ವಲಸೆ ಹೋದರು. ಹೀಗಾಗಿ ತಲಕಾಡು ಜನರೇ ಇಲ್ಲದೆ ಅನಾಥವಾಯಿತು. ಇಲ್ಲಿ ಮಣ್ಣಿಗೆ ಸಂಬಂಧಿಸಿದಂತೆ ಅಧ್ಯಯನ ಕೂಡ ಮಾಡಲಾಗಿದೆ. ತಲಕಾಡಿನ ಭೂಮಿಯಲ್ಲಿ ಕಪ್ಪು ಹಾಗೂ ಹಳದಿ ಬಣ್ಣದ ಜೇಡಿಮಣ್ಣು ಇದೆ. ಈ ಮಣ್ಣು ಬಹಳ ಮೃದುವಾಗಿದ್ದು ನೀರಿನಲ್ಲಿ ತೊಳೆದ್ರೆ 50% ಮರಳು ಸಿಗುತ್ತೆ. ಈ ಜೇಡಿಮಣ್ಣಿನಲ್ಲಿ ಈ ಮರಳೇ ಹೊರಗೆ ಬಂದು ಈ ರೀತಿ ಮರಳಿನ ರಾಶಿ ಉಂಟಾಗಿದೆ ಅನ್ನೋದು ಕೂಡ ತಿಳಿದು ಬಂದಿದೆ. ಕ್ರಿಸ್ತಶಕ 1800 ಮಾಲಂಗಿಗೆ ಬಂದಿದ್ದ ಬ್ರಿಟಿಷ್ ಟೂರಿಸ್ಟ್ ಫ್ರಾನ್ಸಿಸ್ ಬುಕಾನನ್ ತಲಕಾಡು ಬಹುತೇಕ ಮರಳಿನಿಂದ ಮುಚ್ಚಿ ಹೋಗಿತ್ತು ಅಂತ ಹೇಳಿದ್ದ. ಇಲ್ಲಿ ದೇವಸ್ಥಾನಗಳು, ಮನೆಗಳು ಇವೆ, ಅವೆಲ್ಲವೂ ಮರಳಿನಲ್ಲಿ ಮುಚ್ಚಿ ಹೋಗಿದೆ ಅಂತ ಅವನು ಹೇಳಿದ್ದ. ಇದು ವೈಜ್ಞಾನಿಕವಾಗಿ ಕಂಡುಕೊಂಡ ಸತ್ಯಗಳು. ಆದರೂ ಅಲಮೇಲಮ್ಮನ ಶಾಪದ ಕಥೆ ಒಂದು ನಂಬಿಕೆಯಾಗಿ ಬೆಳೆದು ಬಂದಿದೆ. ಅಲ್ಲದೆ ರಾಜವಂಶಸ್ಥರಿಗೆ ಮಕ್ಕಳಾಗದೇ ಇರಲಿ ಅನ್ನೋ ಶಾಪಕ್ಕೆ ಯಾವುದೇ ಅರ್ಥ ವಿವರಣೆಯನ್ನು ಕೊಡೋದು ಕಷ್ಟ. ಆದ್ದರಿಂದ ವೈಜ್ಞಾನಿಕ ಸತ್ಯಗಳು ಏನೇ ಇದ್ದರೂ ಅಲಮೇಲಮ್ಮನ ಶಾಪವನ್ನು ಕೂಡ ತಳ್ಳಿಹಾಕುವಂತಿಲ್ಲ.